ನೀವು ಜಿಮ್ ಗೆ ಹೋಗೋದಕ್ಕೆ ಮೊದಲು ಬಹುಶಃ ಒಂದು ಪ್ರಿಲಿಮಿನರಿ ಕಾರ್ಡಿಯಾಕ್ ಚೆಕಪ್ ನ ಮಾಡಿಸ್ಕೋಬೇಕಾಗುತ್ತೆ. ನಂತರ ಹೆಚ್ಚು ಹಣ್ಣುಗಳನ್ನು ತಿನ್ನಬೇಕು, ತರಕಾರಿ ತಿನ್ನಬೇಕು. ನಂತರ ಒತ್ತಡ, ಇವತ್ತು ಪ್ರಾಬ್ಲಮ್ ಏನಾಗಿದೆ, ಅತಿಯಾದ ಒತ್ತಡ ಆಗಿದೆ ಪ್ರತಿಯೊಬ್ಬರಿಗೂ. ಒತ್ತಡ, ಸಂಸಾರದ ಒತ್ತಡ, ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ, ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ನಂತರ ಅವರು ಸಂಸಾರದ ಒತ್ತಡ, ಭವಿಷ್ಯದ ಒತ್ತಡ ಕೆಲವರಿಗೆ ಮಂತ್ರ ಅವರದು. ಅದಕ್ಕೋಸ್ಕರ ಒತ್ತಡವನ್ನು ನಾವು ಮ್ಯಾನೇಜ್ ಮಾಡೋದು ಬಹಳ ಮುಖ್ಯವಾದದ್ದು. ಸರ್, ಡಾಕ್ಟರ್ ಮಂಜುನಾಥ್ ಅವರು ಇವಾಗೇನು ಹೇಳಿದ್ರಲ್ವಾ, ಇದೇ ಮಾತನ್ನು ಅವರು ಪದೇ 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 ಹೇಳ್ತಿರ್ತಾರೆ. ಹೌದು, ಅವರು ಸಹಜವಾಗಿ ಮಾತಾಡುವಾಗ ಮತ್ತು ಅವರ ಜೊತೆ ಚಿಕಿತ್ಸೆಗೋ ಇತ್ಯಾದಿ ಹೋದವರು ಎಲ್ರಿಗೂ ಅವರು ಹೇಳೋದು ಇದನ್ನೇ, ಎಲ್ಲವನ್ನೂ ಲೈಟಾಗಿ ತಗೊಳ್ಳಿ, ನೀವು ಯಾವುದನ್ನು ಮನಸ್ಸಿಗೆ ತಗೊಳ್ಬೇಡಿ, ಒತ್ತಡವನ್ನು ಮಾಡ್ಕೊಳ್ಬೇಡಿ. ಒತ್ತಡದ ಜೀವನವೇ ಇವತ್ತಿನ ಎಲ್ಲ ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಕಾರಣ ಅಂತ. ಇವತ್ತು ಕೂಡ ಸ್ಪಂದನಾ ಸಾವಿನ ಬಳಿಕ ಅವರು ಅದೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದರು. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಹೃದಯ ತಜ್ಞೆ, ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಕೆಲವೊಂದು ಘಟನಾವಳಿಗಳನ್ನು ನಾವು ರೀಕಾಲ್ ಮಾಡಿಬಿಡೋಣ. ಎಸ್, 2021 ಅಕ್ಟೋಬರ್ 29 ಪುನೀತ್ ಕೊನೆ ಉಸಿರೆಳೆದಿದ್ರು. ಯಾರೂ ಕೂಡ 4 ಕಳೆದರೂ ಕೂಡ ನಂಬೋದಕ್ಕೆ ಸಾಧ್ಯ ಇರಲಿಲ್ಲ. ಹೌದು, ಪುನೀತ್ ರಾಜ್ಕುಮಾರ್ ಸಾಯ್ತಾರೆ ಅನ್ನೋದನ್ನು. 2020 June 7 ಚಿರಂಜೀವಿ ಸರ್ಜಾ, 2022 September 21 ನಟ ರಾಜು ಶ್ರೀವಾಸ್ತವ್ ಅವರಿಗೆ 58 ಆಗಿತ್ತು ಅಂತ ಇಟ್ಕೊಳ್ಳಿ, ಆದರೂ ಏನು ಸಾಯುವ ವಯಸ್ಸು ಆಗಿರಲಿಲ್ಲ. ಇನ್ನು 22 May 31 ಖ್ಯಾತ ಗಾಯಕ ಕೃಷ್ಣಕುಮಾರ್ ಕುನ್ನತ್, 53 ನೋಡಿ, ಇವರೆಲ್ಲ ಈ 40-55 ಆಸ್ಪಾಸ್ನಲ್ಲಿ ಸಾವಾಗಿ. 2021 September 2 ನಟ ಸಿದ್ಧಾರ್ಥ ಶುಕ್ಲ 40 ಅವರಿಗೆ ಅವರು ಸಾವನ್ನಪ್ಪಿದ್ರು. 2021 June 30 ನಟ ನಿರ್ಮಾಪಕ ರಾಜ್ ಕೌಶಲ್ 50 ಆಗಿತ್ತು ಅವರಿಗೆ ಕೊನೆ ಉಸಿರು ಹೇಳಿದ್ರು. 21 April 23 ನಟ ಅಮಿತ್ ಮಿಸ್ತ್ರಿ 47. 2021 February 9 ಬಾಲಿವುಡ್ ನಟ ರಾಜೀವ್ ಕಪೂರ್, 17 ತಮಿಳು ನಟ ವಿವೇಕ್, 58-59 ಇವರಿಬ್ಬರೇ ರಾಜೀವ್ ಕಪೂರ್ ಮತ್ತು ವಿವೇಕ್ ಅಟ್ಲೀಸ್ಟ್ ಆ 60 ಬಾರ್ಡ್ರಿಗಾದರೂ ಬಂದಿದ್ದ. ಹೌದಾ? ಸೊ ಇವರೆಲ್ಲರೂ ನಾವು ಅಂದ್ಕೊಳ್ತೀವಿ ಭಾಳ ಸುಖವಾಗಿರ್ತಾರೆ, ಇವರೆಲ್ಲ ಭಾಳ ಹಣ ಗಳಿಸಿದ್ದಾರೆ. ಇವ್ರ ಸಾವಿಗೆ ಯಾರೋ ಕಷ್ಟದಲ್ಲಿದ್ದರು, ಸಾಲ ಮಾಡ್ಕೊಂಡಿದ್ರು, ಒತ್ತಡದಲ್ಲಿದ್ದರು, ಒತ್ತಡದ ಜೀವನದಲ್ಲಿದ್ದರು. ಸೊ ಅವ್ರ ಸಾವಾಗುತ್ತೆ ಅಂದರೆ ಒತ್ತಡಕ್ಕೆ ಸಿಲುಕಿ ಸಾವು ಅಂತ. ಇವ್ರು ಯಾಕೆ ಸಾವು ಆಗುತ್ತೆ ಇವರಿಗೆ? ಸೊ ಕೇಳೋಣ ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ಈಗ ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ. ನಾವು ಈ ಘಟನೆ, ಈ ಥರದ ಘಟನೆಗಳು ನಡೆದಾಗ ಇರೋದು ಜಾಗೃತಿ ಮೂಡಿಸ್ಬೇಕು ಅಂತ, ಮತ್ತು ಈ ಥರದ ಘಟನೆಗಳು ಬೇರೆಯವ್ರ ಜೀವನದಲ್ಲಿ ಬರದೇ ಇರಲಿ, ಪುನೀತ್ ಸಾಯ್ತಾರೆ ಅಂತ ಯಾರು ಕೂಡ, ಈಗಲೂ ಕೂಡ ಎಷ್ಟೋ ಜನಕ್ಕೆ ಅದು ಮನವರಿಕೆ ಆಗಲ್ಲ, ಅರಗಿಸ್ಕೊಳ್ಳೋಕ್ಕಾಗಲ್ಲ, ಆಗ್ಬಿಡುತ್ತೆ 46. ಸೊ ಈ ಥರದ ಘಟನಾವಳಿಗಳು ನಾವು ಅಂದ್ಕೊಳ್ಳುವಂಥ ಸೆಲೆಬ್ರಿಟಿಗಳು ಅಥವಾ ಒಳ್ಳೆ ಜೀವನ ನಡೆಸ್ತಾ ಇರುವಂಥವ್ರು, ಇವರು ಕೂಡ ಈ ಥರ ಸಾವಾಗುತ್ತೆ, ಹಠಾತ್ ಆಗಿ ಹೃದಯ ಸ್ತಂಭನ ಆಗುತ್ತೆ, ಸತ್ತೋಗ್ತಾರೆ. ಏನು ನಿಮ್ಮ, ನೀವು ಹೃದಯ ತಜ್ಞೆ ಆಗಿ ಮತ್ತು ಸಾಮಾಜಿಕ ಜನಜೀವನವನ್ನು ಭಾಳ ಪ್ರಾಕ್ಟಿಕಲ್ ಆಗಿ ನೋಡೋರು ನೀವು, ಇದು ಎರಡೂ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಅಭಿಪ್ರಾಯವನ್ನು ಹೇಳಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಖಂಡಿತ. ಮೊಟ್ಟ ಮೊದಲು ಇದು ದುರದೃಷ್ಟಕರ, ದುಃಖಕರ. ಹಾಗಾಗಿ ಚನ್ನೇಗೌಡರು ನಮ್ಮ ಯಜಮಾನರಿಗೆ ಹಲವು ದಶಕದಿಂದ ಪರಿಚಯ ಇದ್ರು. ಹಾಗಾಗಿ ಮೊದಲು ನನ್ನ ಹೃತ್ಪೂರ್ವಕವಾದಂತಹ ಶ್ರದ್ಧಾಂಜಲಿಯನ್ನ ಅರ್ಪಿಸಿ ಸದ್ಗತಿಯನ್ನ ಕೋರುತ್ತಾ ಮಾತು ಮುಂದುವರಿಸ್ತೇನೆ. ಇಷ್ಟು ದಿನದವರೆಗೂ ಹೆಣ್ಣು ಮಕ್ಕಳಿಗೆ ಹಾರ್ಮೋನಲ್ ಪ್ರೊಟೆಕ್ಷನ್ ಇದೆ ಅಂತ ನಾವು ಹೇಳ್ತಾ ಇದ್ವಿ. ಯಾಕಂದ್ರೆ ನಾನು ಜಿಮ್ಮಿ 3 ಸ್ಟಡಿ ಮಾಡಿದಾಗ, ಅಂದ್ರೆ ಜಯದೇವ ಇನ್ಸ್ಟಿಟ್ಯೂಟ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಸ್ಟಡಿ ಅಂತ ಮಾಡಿದಾಗ, 40 ಕೆಳಗಡೆಗೆ, ಅಂದ್ರೆ 45 ಕೆಳಗಡೆಗೆ 7 ಗಂಡಸರಿಗೆ ಆದ್ರೆ ಒಬ್ಬ ಮಹಿಳೆಗೆ ಆಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನದಲ್ಲಿ ಗಂಡಸರಿಗೂ ಮಹಿಳೆಯರಿಗೂ ವ್ಯತ್ಯಾಸ ಕಡಿಮೆ ಆಗ್ತಾ ಇದೆ, ಮಹಿಳೆಯರಲ್ಲೂ ಕೂಡ ಈ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಅದು ಚಿಕ್ಕ ವಯಸ್ಸಿನಲ್ಲಿ. ಏನ್ ಕಾರಣ ಇದಕ್ಕೆ? ಇದಕ್ಕೆ ಕಾರಣ ಏನು ಅಂತಂದ್ರೆ, ಹಾರ್ಮೋನಲ್ ಪ್ರೊಟೆಕ್ಷನ್ ಏನು ಭಗವಂತ ಕೊಡ್ತಾ ಇದ್ನಲ್ಲ, ಮಕ್ಕಳು ಅನಾಥ ಆಗಬಾರ್ದು ಅಂತ ಋತುಚಕ್ರ ಮುಗಿಯೋವರೆಗೂ ಅವ್ರಿಗೆ ಹೃದಯಾಘಾತ ಆಗೋದು ಬಹಳ ಕಡಿಮೆ ಇತ್ತು. ಆದ್ರೆ ಈಗ ಅದನ್ನ ಆಫ್ಸೆಟ್ ಮಾಡಿ, ಅಂದ್ರೆ ಆ ಭಗವಂತ ಕೊಟ್ಟಂತ ಹಾರ್ಮೋನಲ್ ಪ್ರೊಟೆಕ್ಷನ್ ನ ನ್ಯೂಟ್ರಲೈಸ್ ಮಾಡಿ ಹೃದಯಾಘಾತ ಆಗಕ್ಕೆ ಹೆಚ್ಚು ಕಾರಣಗಳು ಅಂತಂದ್ರೆ,
ನಾನು ಇವ್ರ ಸ್ಪಂದನ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ, ಯಾಕಂದ್ರೆ ಅವ್ರದ್ದು ಏನ್ ಬಂದಿದೆ ಅಂತ ನಮಗ್ ಗೊತ್ತಿಲ್ಲ, ಅಟಾಪ್ಸಿ ರಿಪೋರ್ಟ್ ಗೊತ್ತಿಲ್ಲ. ಇನ್ ಜನರಲ್ ನಾನು ನೀವು ಹೃದಯಾಘಾತ ಅಂದಿರೋದ್ರಿಂದ ಮಹಿಳೆ ಅಂತಂದಿರೋದ್ರಿಂದ ಹೇಳ್ತಾ ಇರೋದು ಏನು ಅಂತಂದ್ರೆ, ಇತ್ತೀಚಿನ ದಿನದಲ್ಲಿ ಮಹಿಳೆಯರು ಸೆಡೆಂಟ್ರಿ ಹ್ಯಾಬಿಟ್ ಜಾಸ್ತಿ ಆಗಿದೆ, ಆಕ್ಟಿವಿಟಿ ಕಡಿಮೆ ಆಗಿದೆ. ಕೂತಲ್ಲೇ ಕೂತ್ಕೊಂಡು ಟಿವಿ ನೋಡೋದು ಅಥವಾ ಕೆಲಸ ಮಾಡೋದು. ಇದು ಕೊರೋನಾ ಬಂದ ಮೇಲಂತೂ ಒಬೆಸಿಟಿ 30% ಹೆಚ್ಚಾಗಿದೆ ಅಂತ ಗೊತ್ತಾಗಿದೆ. ಅದಲ್ದನೆ ಅವರಲ್ಲಿ ಸೆಡೆಂಟ್ರಿ ಹ್ಯಾಬಿಟ್ ಜೊತೆಗೆ ಮಿತಿಮೀರಿ ತಿನ್ನೋದು, ಅದರಲ್ಲೂ ಜಂಕ್ ಫುಡ್, ಉಪ್ಪು ಮತ್ತೆ ಸಕ್ಕರೆ ಜಾಸ್ತಿ ಇರುವಂತಹ ಜಂಕ್ ಫುಡ್ ತಿನ್ನೋದು ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಇದರಿಂದ ಒಂದು ಕಡೆಗೆ ಮಿತಿಮೀರಿ ತಿಂದು ಒಬೆಸಿಟಿ ಹೆಚ್ಚಾಗ್ತಾ ಇದೆ, ಇನ್ನೊಂದ್ ಕಡೆಗೆ ಮಹಿಳೆಯರು ತಾವು ಸ್ಲಿಮ್ ಆಗಿರ್ಬೇಕು, ಟ್ರಿಮ್ ಆಗಿರ್ಬೇಕು, ಎಂಥದೇ ಇದ್ರು ಕೂಡ ಚೆನ್ನಾಗಿ ಕಾಣ್ಬೇಕು ಅನ್ನೋ ಭಾವನೆಯಿಂದ ಅವರು ಜಿಮ್ಗೆ ಹೋಗೋದಾಯ್ತು ಅಥವಾ ಕೀಟೋ ಡಯಟ್ ಮಾಡೋದಾಯ್ತು ಅದ್ರ ಕಡೆಗೆ ಹೋಗ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಶ್ರೀದೇವಿ ಕೂಡ ಕೀಟೋ ಡಯಟ್ ಮಾಡಿ ಹೈಪರ್ ಟೆನ್ಷನ್ ಆಗಿ ಬಾತ್ ಟಬ್ನಲ್ಲೇ ಮುಳುಗೋಗ್ಬಿಟ್ಟಿದ್ರು ಅವರು. ಸೊ ಈ ಡಯಟಿಂಗ್ ಇದೆಯಲ್ಲ, ಇದು ಪಾಶ್ಚಾತ್ಯರ ಕಲ್ಪನೆ. ಈ ಡಯಟಿಂಗ್ ನಲ್ಲಿ ಮಾಡಿದಾಗ ಏನಾಗತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗತ್ತೆ ಅವ್ರಿಗೆ, ಆ ವೈಟಮಿನ್ ಡಿ ಮತ್ತೆ B12 ಮತ್ತೆ ಇಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗತ್ತೆ, ಸೋಡಿಯಂ ಪೊಟ್ಯಾಸಿಯಂ ಲೆವೆಲ್ ಗಳು ಕಡಿಮೆ ಆಗಿ ಹೃದಯಾಘಾತ ಆಗೋದು, ಹೃದಯದ ನಿಷ್ಕ್ರಿಯ ಆಗೋದು ಹೆಚ್ಚಾಗತ್ತೆ. ಸೊ ಇದು ಅವೈಜ್ಞಾನಿಕವಾದಂತಹ ಡಯಟಿಂಗ್ ಮಾಡೋದಿದೆಯಲ್ಲ ಅದ್ರ ಬಂದು. ಹರಿಪ್ರಕಾಶ್ ಅವರೇ, ನಮ್ಮ ಹಳೆ ಕಾಲದಲ್ಲಿ ನಿಮ್ಮಮ್ಮ ನಮ್ಮಮ್ಮ ನಮ್ಮಜ್ಜಿ ಮಾಡ್ತಾ ಇದ್ದಂತ ಏಕಾದಶಿ ಉಪವಾಸ ಅಥವಾ ಶನಿವಾರದ ಸೋಮವಾರ ಅಥವಾ ಒಪ್ಪತ್ತು ಅಂತ ಒಂದೊತ್ತು ಊಟ ಮಾಡೋದು ಇವೆಲ್ಲ ಇದ್ವಲ್ಲ, ಆರೋಗ್ಯಕ್ಕೆ ಬಹಳ ಚೆನ್ನಾಗಿತ್ತು. ಉಪವಾಸ ಅಂತಂದ್ರೆ ಲಘುವಾದ ಆಹಾರವನ್ನ ಫಲಾಹಾರವನ್ನ ತಗೊಂಡು ಪರಮಾತ್ಮನನ್ನ ನೆನೆಸ್ಕೊಳ್ತಾ ಇರೋದಕ್ಕೆ ಉಪವಾಸ ಅಂತ ಕರೀತಾ ಇದ್ರು. ಅದರಿಂದ ಮನಸ್ಸು ಚೆನ್ನಾಗಿರ್ತಾ ಇತ್ತು, ಶರೀರನು ಚೆನ್ನಾಗಿರ್ತಾ ಇತ್ತು, ಅವ್ರು ಆರೋಗ್ಯ ಬಹಳ ಚೆನ್ನಾಗಾಗ್ತಾ ಇತ್ತು. ಯಾಕಂತಂದ್ರೆ ದೇವ್ರ ಧ್ಯಾನ ಮಾಡಿದಾಗ ಭಜನೆ ಮಾಡಿದಾಗ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಅಂದ್ರೆ ಎಂಡಾರ್ಫಿನ್ಸ್ ನ್ಯೂರೋಪೆಪ್ಟೈಡ್ಸ್ ಉತ್ಪತ್ತಿ ಆಗ್ತಾ ಇದ್ವು. ಆದ್ರೆ ಇವತ್ತು ಅದನ್ನ ಬಿಟ್ಟು ನಮ್ಮ ಪುರಾತನ ಏಜ್ ಓಲ್ಡ್ ಟೆಸ್ಟೆಡ್ ಉಪವಾಸವನ್ನ ಬಿಟ್ಟು ಈಗ ಡಯಟಿಂಗ್ ಹೋಗ್ತಾ ಇದ್ದಾರೆ. ಈ ಫುಡ್ ಪಿರಮಿಡ್ ಕೆಳಗಡೆಗೆ ಕಾರ್ಬೋಹೈಡ್ರೇಟು, ಮಧ್ಯಕ್ಕೆ ಪ್ರೋಟೀನು, ಮೇಲ್ಗಡೆಗೆ ತುಪ್ಪ. ನಾವು ಬಾಳೆ ಎಲೆ ಊಟ ಮಾಡ್ತೀವಲ್ಲ ಅದು ಅತ್ಯಂತ ವೈಜ್ಞಾನಿಕವಾದಂತದ್ದು, ಯಾಕಂದ್ರೆ ಅನ್ನ ಕಾರ್ಬೋಹೈಡ್ರೇಟು, ಮೇಲಿನ ತೋವೆ ಪ್ರೋಟೀನು, ಮೇಲೆ ಹಾಕೋ ತುಪ್ಪ ಒಂದು ತೊಟ್ಟು ಅದು ಫ್ಯಾಟು, ಅದು ಫುಡ್ ಪಿರಮಿಡ್ ಪರ್ಫೆಕ್ಟ್. ಉಪ್ಪನ್ನ ಕೊನೆಗೆ ಎಡಗಡೆಗೆ ಹಾಕಿ ಮುಟ್ಟಬೇಡಿ ಅಂತ, ಎರಡ್ ಮೂರು ಕೋಸಂಬರಿ ಇರ್ತಾ ಇತ್ತಲ್ಲ ಅದು ಪ್ರೋಟೀನ್ ಅನ್ನು ಕೊಡುತ್ತೆ, ಬ್ಲಡ್ ಪ್ರೆಷರ್ ಅನ್ನು ಕಡಿಮೆ ಮಾಡ್ತಾ ಇತ್ತು. ಎರಡ್ ಮೂರು ತರಕಾರಿಗಳಿದೆಯಲ್ಲ ಅದರಿಂದ ಫೈಬರ್ ಕಂಟೆಂಟ್ ಹೆಚ್ಚಾಗಿ ಹೃದಯಾಘಾತ ಆಗೋದು 28% ಕಡಿಮೆ ಆಗ್ತಾ ಇತ್ತು. ಅದ್ರ ಜೊತೆಗೆ ಪಾಯಸ ಮಾತ್ರ ಇಷ್ಟೇ ಇಷ್ಟು ಕೊನೆಗೆ ಬಲಗಡೆಗೆ ಜಾಸ್ತಿ ತಿನ್ಬೇಡಿ ಅಂತ. ಕೊನೆಗೆ ಮೊಸರು ಇದೆಯಲ್ಲ, ಆ ಮೊಸರು ಅಥವಾ ಮಜ್ಜಿಗೆ ನಾವು ಊಟ ಮಾಡಿದಾಗ ತಗೊಂಡಂತ ಜಿಡ್ಡು ಅದು ಅಸಿಮ್ಯುಲೇಟ್ ಆಗ್ದೇನೆ ಅಬ್ಸಾರ್ವ್ ಆಗದಾಗೆ ನೋಡ್ಕೊಳಕ್ಕೆ ಮೊಸರು ತಗೊಳ್ತಾ ಇದ್ರು. ಕೊನೆಗೆ ಒಂದು ಬಾಳೆಹಣ್ಣು ತಗೊಂಡಾಗ ಅದು ಆಂಟಿ ಡಿಪ್ರೆಸೆಂಟ್, ಡಿಪ್ರೆಷನ್ ಕಡಿಮೆ ಮಾಡ್ತಾ ಇತ್ತು, ಯಾಕಂದ್ರೆ ಅದರಲ್ಲಿ ಸಿರೋಟಿನಿನ್ ಇರುತ್ತೆ, ಅದಲ್ಲದೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಜೊತೆಗೆ ಅಕಸ್ಮಾತ್ ಖಾರ ತಿಂದಿದ್ರೆ ಆ ಖಾರವನ್ನ ನ್ಯೂಟ್ರಲೈಸ್ ಮಾಡುವಂತ ಆಂಟಾಸಿಡ್ ಮತ್ತೆ ಪೆಪ್ಟಿಕಲ್ಚರ್ ಹೀಲ್ ಮಾಡುವಂತಹದ್ದು ಶಕ್ತಿ ಇತ್ತು. ಇದು ಅತ್ಯಂತ ವೈಜ್ಞಾನಿಕವಾದಂತಹದ್ದು. ಆದ್ರೆ ಇವತ್ತೇನಾಗ ಹೋಗ್ಬಿಟ್ಟಿದೆ ಅಂದ್ರೆ ಅದನ್ನ ಬಿಟ್ಟು ಜಂಕ್ ಫುಡ್ ಹೋಗ್ತಾ ಇದಾರೆ, ಇಲ್ಲ ಮಿತಿಮೀರಿ ತಿನ್ನೋದನ್ನ ಕಡಿಮೆ ಮಾಡ್ಕೊಂಡು ತೂಕ ಕಡಿಮೆ ಮಾಡ್ಕೊಳಕ್ ಹೋಗಿ ಅನಾಹುತಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ. ಈಗ ಮಿತಿಮೀರಿ ತಿಂದ್ರೆ ಏನಾಗುತ್ತೆ ಅಂದ್ರೆ ಒಬೆಸಿಟಿ ಬರುತ್ತೆ. ಒಬೆಸಿಟಿಗೆ ಮದರ್ ಆಫ್ 4 ಡೆಡ್ಲಿ ಡಿಸೀಸಸ್ ಅಂತೀವಿ. ಯಾವ್ದು ಅಂದ್ರೆ ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಆ ಮೂರು ಕೂಡ ಎಂಡಿಂಗ್ ವಿತ್ ಹಾರ್ಟ್ ಅಟ್ಯಾಕ್. ಆಹಾರ, ಆಹಾರದ ಬಗ್ಗೆ ಬಹಳ ಉಪಯುಕ್ತವಾಗಿ ತಿಳಿಸಿದ್ರಿ. ಆಹಾರದ ಜೊತೆ ವ್ಯಾಯಾಮ ಮತ್ತು ಅತಿಯಾದಂತಹ ವ್ಯಾಯಾಮ, ಇದ್ರ ಬಗ್ಗೆ ಒಬ್ಬ ಡಾಕ್ಟರ್ ಆಗಿ ತಮ್ಮ ಅಭಿಪ್ರಾಯ ತಿಳಿಸಬಹುದು? ನೋಡಿ, ನಾವು ಯೋಗ ಮಾಡಿದಾಗ ಯೂನಿಯನ್ ವಿತ್ ಯೂನಿವರ್ಸ್ ಅಂತ ಪರಮಾತ್ಮನಲ್ಲಿ ಒಂದಾಗ್ತೀವಿ, ಮನಃಶಾಂತಿ ಆಗತ್ತೆ, ಪ್ರಶಾಂತವಾದಾಗ ಹೃದಯದ ಮಿಡಿತ ಚೆನ್ನಾಗಾಗತ್ತೆ. ಆದ್ರೆ ನೀವು ಆತಂಕದಿಂದ ಜಿಮ್ ಮಾಡ್ಕೊಂಡು ಹೋಗಿ ಶ್ರಮ ಪಟ್ಟಾಗ ಏನಾಗತ್ತೆ,
ಮೆದುಳಿನಿಂದ ಕೆಟಕೊಲಮಿನ್ಸ್ ಕಾರ್ಟಿಸೋಲ್ ಉತ್ಪತ್ತಿ ಆಗುತ್ತೆ, ಅದು ಹೃದಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದರಲ್ಲೂ ಕೂಡ ರಾತ್ರಿ ನಿದ್ರೆ ಮಾಡದೇನೆ ರಾತ್ರಿ ಎಲ್ಲ ಪಾರ್ಟಿ ಮಾಡಿಕೊಂಡು ಬೆಳಗ್ಗೆ ಜಿಮ್ಮಿಗೆ ಹೋದ್ರೆ ಅದು ಇನ್ನೂ ಅನಾಹುತ ಕಟ್ಟಿಟ್ಟ ಬುತ್ತಿ. ಇದ್ರ ಜೊತೆಗೆ ಅವರು ಜಿಮ್ ನಲ್ಲಿ ಕೊಡುವಂತ ಫಾರ್ಮುಲಾಗಳಿದೆಲ್ಲ, ನನ್ನ ಗೆಳತಿ ಒಬ್ಳು ಪಂಜಾಬ್ ನಿಂದ ಪ್ರೆಸೆಂಟ್ ಮಾಡುವಾಗ ಅಂದ್ರೆ ಹಾರ್ಟ್ ಅಟ್ಯಾಕ್ ಇನ್ ಯಂಗ್ ಅಂತ ಪ್ರೆಸೆಂಟ್ ಮಾಡಿದ್ಲು. ಆವಾಗ ಒಂದು ಪಟ್ಟಿ ಇಷ್ಟುದ್ದ ಪಟ್ಟಿ ಇತ್ತು, ನಾನು ಆ ಹೆಸರುಗಳನ್ನೇ ಕೇಳಿಲ್ಲ, ವಾಟ್ ಈಸ್ ಇಟ್ ಶಿಬಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ದೀಸ್ ಆರ್ ದ ಫಾರ್ಮುಲಾಸ್ ದಟ್ ಆರ್ ಸಪ್ಲೈಡ್ ಬೈ ದ ಜಿಮ್ ಟ್ರೈನರ್ ಟು ದ ಯಂಗ್ಸ್ಟರ್ಸ್ ಅಂತ. ಅಂಡ್ ಅದು ಈ ಸ್ಪೋರ್ಟ್ಸ್ ಮನ್ ಉದ್ದೀಪ್ನ ಇದು ತಗೊಳ್ತಾರಲ್ಲ, ಡ್ರಗ್ ನ ಬ್ಯಾನ್ ಮಾಡ್ತಾರೆ ನೋಡಿ ಅವ್ರು ತಗೊಳ್ಬಾರ್ದು ಅಂತ, ಅಂಥದ್ದು ಅದ್ರಲ್ಲಿ ಇರುತ್ತೆ. ಅಂದ್ರೆ ಕಾರ್ಟಿಕೋ ಸ್ಟೀರಾಯ್ಡ್ಸ್ ಅದೆಲ್ಲ ಇರುತ್ತೆ ಆಹಾರದ ರೂಪದಲ್ಲಿ ತೆಗೆದುಕೊಳ್ತಾರೆ. ಹಾ, ಆಹಾರ ರೂಪದಲ್ಲಿ ಅಂದ್ರೆ ನ್ಯಾಚುರಲ್ ಊಟನ ಮಾಡ್ತಾ ಇಲ್ಲ, ತರಕಾರಿ ಹಣ್ಣು ತಿಂತ ಇಲ್ಲ, ಹಾಲು ಕುಡಿತಾ ಇಲ್ಲ, ಮೊಸರು ತಿಂತ ಇಲ್ಲ, ಆದ್ರೆ ಅದು ಕೊಡುವಂತ ಆ ಫಾರ್ಮುಲಾಗಳನ್ನ ಕುಡಿತಾ ಇದ್ದಾರೆ. ಅದು ಕೃತಕವಾದಂತಹದ್ದು, ಅದರಲ್ಲಿ ಡ್ರಗ್ಸ್ ಇರುವಂತಹದ್ದು, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಾಗಾಗಿ ಪಂಜಾಬ್ ನಲ್ಲಿ 18-25 ವರ್ಷದ ಯುವಕರಿಗೆ ಹೃದಯಾಘಾತ ಆಗಿ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನ್ಯಾಚುರಲ್ ಆಗಿ ಬದುಕೋದನ್ನ ಬಿಟ್ಟು ನಾವು ಆರ್ಟಿಫಿಷಿಯಲ್ ಬದುಕಿಗೆ ಮಾರು ಹೋಗ್ತಾ ಇದೀವಿ. ಎಲ್ಲೋ ಒಂದು ಕಡೆಗೆ ನಮ್ಮ ಪೂರ್ವಜರ ಬದುಕೋ ಪದ್ಧತಿಯನ್ನ ಬಿಟ್ಟು ಪಾಶ್ಚಾತ್ಯರ ಅಂಧ ಅನುಕರಣೆ ಮಾಡ್ತಾ ಇದೀವಿ. ಹಾಗಾಗಿ ಈ ಜೀವನ ಶೈಲಿ ಬದಲಾಗಿದ್ರಿಂದ ಈ ಅನಾಹುತಗಳು ಹೆಚ್ಚಾಗ್ತಾ ಇದೆ. ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್, ಬಹಳ ಉಪಯುಕ್ತವಾದಂತಹ ಮಾಹಿತಿಯನ್ನ ಕೊಟ್ಟರಿ ಸ್ಪಂದನಾ ಅವರ ನಿಧನದ ಸಂದರ್ಭದಲ್ಲಿ. ಎಲ್ಲರೂ ಇದನ್ನ ಕೇಳಿಸ್ಕೊಳ್ಬೇಕು, ಆಹಾರ, ವ್ಯಾಯಾಮ ಮತ್ತು ಸಹಜವಾದಂತಹ ಜೀವನವನ್ನು ಜೀವಿಸೋದು ಹೇಗೆ, ಇದು ಬಹಳ ಉಪಯುಕ್ತವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ವಿವರವಾಗಿ ಇನ್ನೊಮ್ಮೆ ನಿಮ್ಮ ಜೊತೆ ನಾವು ಮಾತಾಡ್ತೀವಿ. ಧನ್ಯವಾದಗಳು ಮೇಡಮ್. ನಮಸ್ಕಾರ. ನೋಡಿ, 1965 60 ಅಂದರೆ ಇಲ್ಲಿಂದ ಒಂದು 50 ವರ್ಷ ಅಂತ ಇಟ್ಕೊಳ್ಳಿ, 50-60 ವರ್ಷದ ಹಿಂದೆ 2% ಅಷ್ಟು ಇತ್ತು ಹೃದ್ರೋಗಗಳ ಪ್ರಮಾಣ. 20ರಲ್ಲಿ ಅದು %8 ಏರಿಕೆ ಆಗಿದೆ ಅಂತ. ಕಳೆದ 20 ವರ್ಷಗಳಲ್ಲಿ ಭಾರತದಲ್ಲಿ ಹೃದಯಾಘಾತದ ಪ್ರಮಾಣ ಡಬಲ್ ಆಗಿದೆ. ಹೃದಯಾಘಾತಕ್ಕೆ ಬಲಿಯಾದವರಲ್ಲಿ ಯುವಕರೇ ಹೆಚ್ಚು ಅಂತ. ಬೇರೆ ಬೇರೆ ಕಾರಣಗಳು ಏನೇನು ಅನ್ನೋದನ್ನೆಲ್ಲ ವಿಜಯಲಕ್ಷ್ಮಿ ಮೇಡಮ್ ಭಾಳ ಸವಿವರವಾಗಿ ತಿಳಿಸ್ಕೊಟ್ರು. ವಿಸ್ತಾರ ನ್ಯೂಸ್, ನಿಖರ ಜನಪರ.